ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಆಗಸ್ಟ್ 15ರಂದು ಹಸಿರು ತುಮಕೂರು ಯೋಜನೆಗೆ ಚಾಲನೆ. ಸರ್ಕಾರಿ ಜಾಗ, ಬೆಟ್ಟ ಗುಡ್ಡಗಳಲ್ಲಿ ಗಿಡ ಮರ ಬೆಳೆಸಲು ಕಾರ್ಯಯೋಜನೆ, ಡಿಸಿ ಡಾಕ್ಟರ್ ರಾಕೇಶ್ ಕುಮಾರ್. ಗುಬ್ಬಿಯಲ್ಲಿ ತಿಂಗಳ ಸಮುದಾಯ ಭವನ ಉದ್ಘಾಟನೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಚಿವ ಎಸ್ಆರ್ ಶ್ರೀನಿವಾಸ ಸಲಹೆ. ಸ್ಮಾರ್ಟ್ ಸಿಟಿ ತುಮಕೂರು ಡ್ರಗ್ಸ್ ಸಿಟಿಯಾಗಿದೆ. ಡ್ರಗ್ಸ್ ಮಾಫಿಯಾ ಮಿತಿ ಮೀರಿದೆ. ಕಂಡರು ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು. ಮಾಜಿ ಸಚಿವ ಸುಗಡು ಶಿವಣ್ಣ ಆಕ್ರೋಶ. ಸಂವಿಧಾನ ಸುಟ್ಟವರನ್ನು ಬಂಧಿಸಿ, ಒತ್ತಾಯಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ವಾರ್ತೆಗಳ ವಿವರ. ಆಗಸ್ಟ್ 15ರಂದು ಹಸಿರು ಕರ್ನಾಟಕ ಯೋಜನೆ ಚಾಲನೆಯಾಗಲಿದೆ. ಈ ಯೋಜನೆಯಡಿ ಜಿಲ್ಲೆಯಾದ್ಯಂತ ಸರ್ಕಾರಿ ಜಮೀನಿನಲ್ಲಿ ಗಿಡಮರ ಬೆಳೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಹೇಳಿದರು. ಹಸಿರು ಕರ್ನಾಟಕ ಯೋಜನೆಯು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಜಿಲ್ಲೆಯಲ್ಲಿ ಚಾಲನೆಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಹಸಿರು ಕರ್ನಾಟಕ ಯೋಜನೆಯು ಆಗಸ್ಟ್ 15ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚಾಲನೆಗೊಳ್ಳಲಿದೆ. ಈ ಯೋಜನೆಯಡಿ ಸಾಮಾಜಿಕ ಅರಣ್ಯ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡುವ ಉದ್ದೇಶದಿಂದ ಗುಡ್ಡಗಳು, ಗೋಮಾಳಗಳು, ಕೆರೆ ಕಟ್ಟೆಗಳ ಸುತ್ತಮುತ್ತಲಿನ ಜಾಗಗಳು, ಸರ್ಕಾರಿ ಜಮೀನುಗಳಲ್ಲಿ ಆಯಾ ಪ್ರದೇಶಕ್ಕೆ ಬೆಳೆಸುವ ಜಾತಿಯ ಮರಗಿಡಗಳನ್ನು ವ್ಯಾಪಕವಾಗಿ ಬೆಳೆಸಲಾಗುವುದು ಎಂದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪರಿಸರ ಸಂಘಟನೆಗಳು ಸಕ್ರಿಯವಾಗಿ ತೊಡಗಿಸಿಕೊಂಡು ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಕಿರು ಅರಣ್ಯ ಬೆಳೆಸುವುದೇ ಹಸಿರು ಕರ್ನಾಟಕದ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಜಿಲ್ಲೆಯಲ್ಲಿ 10 ಹೆಕ್ಟೇರ್ನಂತೆ ವನ ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದರು. ಎಲ್ಲಾ ಹೌಸ್ ಹೋಲ್ಡ್ಸ್, ಎಲ್ಲಾ ಮನೆಗಳಿಗೂ ಕೂಡ ಬೇಡಿಕೆ ಆಧಾರದ ಮೇಲೆ ಅವರಿಗೆ ಸಸಿಗಳು ಕೊಡುವಂತದ್ದು, ಮತ್ತೆ ಎಲ್ಲಾ ಸರ್ಕಾರಿ ಕಾಲೇಜು ಕಟ್ಟಡಗಳು ಮತ್ತೆ ಶಾಲೆಗಳಲ್ಲಿ ಎಲ್ಲಿ ಜಾಗದ ಲಭ್ಯತೆ ಇದೆ ಅಲ್ಲಿ ಬೇಡಿಕೆಗೆ ಅನುಗುಣವಾಗಿ ಈಗಾಗಲೇ ನಮ್ಮ 3 ಇಲಾಖೆ, ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ಆಗಿರ್ಬೋದು, ಟೆರಿಟೋರಿಯಲ್ ಆಗಿರ್ಬೋದು, ವೈಲ್ಡ್ಲೈಫ್ ಆಗಿರ್ಬೋದು, ಅವ್ರ ಹತ್ರ ಇರುವಂತಹ ಲಭ್ಯವಿರುವಂತಹ ಸಸಿಗಳನ್ನ ನಾವು ಅದನ್ನ ಸಂಗ್ರಹಣೆ ಮಾಡಿಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅದನ್ನ ಅವ್ರಿಗೆ ಕಟ್ಟಲಿಕ್ಕೆ ಇದು ಸಸಿಗಳನ್ನ ನಡೆಸುವಂತಹ ಕಾರ್ಯಕ್ರಮ ನಾವು ಆಯೋಜಿಸಿಕೊಂಡಿದ್ದೇವೆ. ನಾಳೆ 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸುಮಾರು ಇಲ್ಲಿಂದ ಒಂದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿಗೆ ಹೆಚ್ಚಿನ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು, ಜಾಥಾವನ್ನು ಆಯೋಜಿಸಿಕೊಂಡಿದ್ದೇವೆ. ಅದರಲ್ಲಿ ತಾವು ಕೂಡ ಭಾಗವಹಿಸಬಹುದು ಹಾಗೂ ತಮ್ಮ ವತಿಯಿಂದಲೂ ಕೂಡ ಹೆಚ್ಚಿನ ಒಂದು ಪ್ರಚಾರವನ್ನ ಕೊಡಬೇಕು. ಇಷ್ಟು ಗಂಟೆ ಬೆಳಿಗ್ಗೆ 8 ಗಂಟೆ ಅದಲ್ದೇನು ಕೂಡ ಈ ಬೀಜದ ಉದ್ದೇಶ ಆಗಸ್ಟ್ 15ರಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಹಸಿರು ಕರ್ನಾಟಕ ಯೋಜನೆಗೆ ಚಾಲನೆ ನೀಡುವರೆಂದು ಸಾಮಾಜಿಕ ಅರಣ್ಯ ವಿಭಾಗದ ಸಹಾಯಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಪ್ಪ ತಿಳಿಸಿದರು. ಈ ಚಾಲನೆ ಹಿನ್ನೆಲೆಯಲ್ಲಿ ಆಗಸ್ಟ್ 14ರಂದು ಬೆಳಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಜಾಥಾವನ್ನು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉದ್ಘಾಟಿಸುವರೆಂದು ಚಂದ್ರಪ್ಪ ತಿಳಿಸಿದರು. ನಮ್ಮ ಇಲಾಖೆ ವತಿಯಿಂದ ದಿನಾಂಕ 14/8/2018 ನಗರಸಭಾ ವೃತ್ತ ಅಂದರೆ ಬಿಜಿಎಸ್ ಸರ್ಕಲ್ ಏನಿದೆ ಅಲ್ಲಿಂದ ಸುಮಾರು 500 ಮಕ್ಕಳು, ಶಾಲೆ ಮಕ್ಕಳು ಈ ನಮ್ಮ ಹಸಿರು ಕರ್ನಾಟಕ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಜನಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಹಸಿರಿನ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ. ಮರಗಿಡಗಳನ್ನು ನೆಡಬೇಕು ಮತ್ತು ಅದನ್ನು ಪೋಷಣೆ ಮಾಡಬೇಕು. ಯಾರ ಜವಾಬ್ದಾರಿ ಏನಿದೆ ಅನ್ನೋದ್ರ ಬಗ್ಗೆ ಅದು ಆ ಜಾಥಾ ಒಂದು ಜಾಥಾ ಮೂಲಕ ನಾವು ಅದನ್ನು ಜನರಿಗೆ ಪ್ರಚಾರ ಮಾಡ್ತೇವೆ. ಎರಡನೇದಾಗಿ ದಿನಾಂಕ 15ನೇ ತಾರೀಕು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾವು ಸಾಂಕೇತಿಕವಾಗಿ ಗಿಡಗಳನ್ನು ನೆಡುವ ಮೂಲಕ ಈ ಹಸಿರು ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತೇವೆ. ಇದಕ್ಕೆ ಮಾನ್ಯ ಗಣ್ಯಾತಿಗಣ್ಯರು ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ ಮಾನ್ಯ ಶಾಸಕರು
ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಸಸಿಗಳನ್ನು ನೆಡುವ ಜೊತೆಗೆ ವಿವಿಧ ಜಾತಿಗಳ ಸಸಿಗಳನ್ನು ವಿತರಿಸುವರು. ಆಗಸ್ಟ್ 15ರಿಂದ 18ರವರೆಗೆ ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಲಕ್ಷಾಂತರ ಸಸಿಗಳನ್ನು ನೆಡುವ ಮೂಲಕ ಕರ್ನಾಟಕ ಹಸಿರು ಅಭಿಯಾನ ಯಶಸ್ವಿಯಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಗುಬ್ಬಿಯಲ್ಲಿ ತಿಗಳರ ಸಮುದಾಯ ಭವನವನ್ನು ಸಚಿವ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಂದು ಸಚಿವರು ಸಲಹೆ ಮಾಡಿದರು. 1 ಎಕರೆ ಅಡಿಕೆ ಗಿಡ ಬೆಳೆಸಲು ಮಾಡುವಷ್ಟು ಕಾಳಜಿಯನ್ನು ಶ್ರಮವನ್ನು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಪ್ರಯತ್ನಿಸಿ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿ ಹೇಳಿದರು. ಗುಬ್ಬಿಯ ಸ್ವಾಮಿ ವಿವೇಕಾನಂದ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅಗ್ನಿವಂಶ ಕ್ಷತ್ರಿಯ ತಿಗಳರ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದ ಅವರು, ತಿಗಳ ಸಮುದಾಯ ಕೃಷಿ ಜೊತೆಗೆ ತಮ್ಮ ಮಕ್ಕಳಿಗೆ ಶಿಸ್ತಿನ ಶಿಕ್ಷಣ ಕೊಡಿಸಿ ಎಂದರು. ನಿಮ್ಮ ಹಳ್ಳಿಗಳಲ್ಲಿ ನಿರ್ಮಿಸಿರುವ ಸಮುದಾಯ ಭವನವನ್ನು ಹಾಳು ಬಿಡದೆ ಸಮುದಾಯದ ಒಳಿತಿಗೆ ಬಳಸಿಕೊಳ್ಳಿ. ಉತ್ತಮ ಅಂಕ ಗಳಿಸಿರುವ ಯುವಕರಿಗೆ ಸರ್ಕಾರಿ ಕೆಲಸ ಸಿಕ್ಕುತ್ತಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತೆ ತಮ್ಮ ಮಕ್ಕಳಿಗೆ ತಿಳಿಸಿ. ನಮ್ಮಲ್ಲಿ ಎಚ್ಎಎಲ್ ಸೇರಿದಂತೆ ಅನೇಕ ಕೈಗಾರಿಕೆಗಳು ತಲೆ ಎತ್ತಲಿದ್ದು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಎಂದು ತಿಳಿ ಹೇಳಿದರು. ಅವರು ಪ್ರಪಂಚದ ಯಾವುದೇ ಮೂಲೆ ಹೋದರೂ ಕೂಡ ಅವ್ರ ಜೀವನವನ್ನ ಅವ್ರು ರೂಪಿಸ್ಕೊಂತಕ್ಕಂತ ಶಕ್ತಿ ನೀಡ್ತಕ್ಕಂಥದ್ದು ಶಿಕ್ಷಣದಿಂದ ಅಂತ ಮಾತ್ರ ನೀವು ಗಮನ ಇಟ್ಕೋಬೇಕಾಗುತ್ತೆ. ನೀವು ಶಿಕ್ಷಣ ಕೊಟ್ರೆ ಅವ್ರ ಬದುಕನ್ನು ರೂಪಿಸ್ಕೊಂತಾರೆ. ಅವ್ರಿಗೆ ನೀವು ಜೋಡ್ಸಿಕ್ಕಿ ಕೋಟ್ಯಾಂತರ ರೂಪಾಯಿ ದುಡ್ಡಿಕ್ ಮಾಡಿ 5,000 ಅಡಿಕೆಗಳ ಮಾಡಿ ನಮ್ಮ ಮಮ್ಮನಲ್ಲಿ ಹೋಗ್ತೀರಾ ಹಾಳಾಗೋಗ್ತೀರಾ? ನಾನು ಮಾಡಿದಂತ 19,000 ಅಡಿಕೆಗಳ ನಾನು ಮಾಡಿದ್ದು, 4,000 ತೆಂಗಿನಗಳ ನಾನು ಮಾಡಿದ್ದು. ನನ್ನ ಕುಟುಂಬದ ಇವತ್ತು 19,000 ನೀವೆಲ್ಲ ನೋಡಿದ್ರೆ ಇದಿರೋದಲ್ಲ, ನಮ್ಮ ಅಣ್ಣಂಗೆ ತಮ್ಮಂಗೆ ಎಲ್ಲರಿಗೂ ಪಾಲು ಕೊಟ್ಟಿದ್ವಿ. 19,000 ಅಡಿಕೆಗಳ ಮಾಡಿದ್ದೆ. ಈಗ ಯಾಕಪ್ಪ ಮಾಡಿದೆ ಅಂತ ಹೋದ ವರ್ಷ ಹೋಯ್ತು ಮಳೆ, ನಿಮ್ಗೆಲ್ಲ ಗೊತ್ತಿದೆ, 21 ಬೋರ್ ಕೊರಿಸಿದೆ, ನೀವೆಷ್ಟು ಕೊರಿಸಿದ್ರಿ? ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಕೃಷಿ ಪಂಡಿತರು ಒಂದೆಡೆ ಕುರಿತು ಪುಸ್ತಕ ಬರೆಯುತ್ತಿದ್ದಾರೆ, ಆದರೆ ತಿಗಳ ಸಮುದಾಯ ನಿರಂತರ ಕೃಷಿ ಪ್ರಯೋಗ ನಡೆಸುತ್ತಿದೆ. ಇವರ ಕೃಷಿ ಪ್ರಯೋಗದ ಮೇಲೆ ಸಂಶೋಧನೆಗಳು ನಡೆಯಬೇಕು. ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಂಸದನಾಗಿ ಆಯ್ಕೆಯಾದರೆ ತಿಗಳರ ವಿದ್ಯಾರ್ಥಿ ನಿಲಯ ತೆರೆಯಲು ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಬಹಳ ಸಣ್ಣದಿಂದಲೂ ಕೂಡ ನಮಗೆ ನಮ್ಮೂರಿನ ಹತ್ರ ಕುಣಿಗಲ್ ತಾಲೂಕಿನಲ್ಲಿ ಬಹಳ ಪಕ್ಕದಲ್ಲಿ ನಿಲತಳ್ಳಿ ಅಂತಿದೆ, ಬಹಳ ಜನಕ್ಕೆ ನಿಮಗೆ ಸಂಬಂಧ ಇರಬಹುದು ಅಲ್ಲಿ ನಿಲತಳ್ಳಿನಲ್ಲಿ, ಅದು ಬಹಳ ಸಂಪರ್ಕ ನನಗೆ ಆ ಊರು. ನಮ್ದು ಅದು ಸೇರ್ಕೊಂಡು ಜೋಡಿ ಹಳ್ಳಿಗಳವು ಅಲ್ಲಿ ಮೊದಲಿಂದಲೂ ನೋಡ್ತಾ ಇದ್ದೀನಿ. ನಾನು ಸಣ್ಣ ಹುಡುಗನಿಂದಲೂ ಕೂಡ ಹೋಗ್ತಾ ಇದ್ದೆ ಅಲ್ಲಿಗೆ. ಬಹಳ ಶಿಸ್ತಿನ ವ್ಯವಸಾಯ ಮಾಡ್ತಕ್ಕಂಥವ್ರು. ಇಂಟೆನ್ಸಿವ್ ಅಗ್ರಿಕಲ್ಚರ್ ಅನ್ನೋದು ಬಹಳ ಈಗ ಪಾಪ್ಯುಲರ್ ಆಗಿದೆ. ನಮ್ಗೆಲ್ಲರೂ ಕೂಡ ಇಂಟೆನ್ಸಿವ್ ಅಗ್ರಿಕಲ್ಚರ್ನ ನಾವೆಲ್ಲ ಈಗ ಲೋಕಸಭೆಯಲ್ಲಿ ಮತ್ತೆ ಕೃಷಿ ಪಂಡಿತರು ಎಲ್ಲರೂ ಮಾತಾಡ್ತಾವ್ರೆ. ಈಗ ಅವ್ರು ಏನೇನೋ ಬುಕ್ಗಳು ಬರೀತಾರೆ, ಅದ್ರ ಬಗ್ಗೆ ಥೀಸಿಸ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಎಲ್ಲ ಮಾಡ್ತಾವ್ರೆ. ಆದ್ರೆ ಇಂಟೆನ್ಸಿವ್ ಕಲ್ಚರ್, ಇಂಟೆನ್ಸಿವ್ ಅಗ್ರಿಕಲ್ಚರ್ನ ಬಹಳ ತಲತಲಾಂತರದಿಂದ 100 ವರ್ಷಗಳಿಂದ ಕಂಡಿಡಿದಂಥವ್ರು ಈ ತಿಗಳ ಸಮಾಜ. ಅವತ್ತಿನಲ್ಲೂ ಕೂಡ ಬಹಳ ಶಿಸ್ತಿನ ಬಹಳ ಒಂದು ಇವತ್ತೇನು ಹೈ ಟೆಕ್ನಾಲಜಿ ನಾವು ಉಪಯೋಗಿಸ್ತೀವಿ, ಅದನ್ನ ಮೊದಲಿಂದಲೂ ಉಪಯೋಗಿಸ್ಕೊಂಡು. ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕ್ಷಣಿಕವಾದ 5-6 ವರ್ಷದ ರಾಜಕೀಯ ಅಧಿಕಾರಕ್ಕಿಂತ ಸುದೀರ್ಘ ಅವಧಿಯ ಅಧಿಕಾರ ಹಿಡಿಯಲು ಹೆಚ್ಚು ಓದಿ, ಕೆಪಿಎಸ್ಸಿ ಹಾಗೂ ಯುಪಿಎಸ್ಸಿ ಪರೀಕ್ಷೆಗೆ ತಮ್ಮ ಮಕ್ಕಳನ್ನು ಸಿದ್ಧರಾಗುವಂತೆ ತಿಳಿ ಹೇಳಿ ಎಂದರು. ಈ ಲಿಂಗಾಯತ ಜನಾಂಗ ಇರ್ಬೋದು, ಒಕ್ಕಲಿಗ ಜನಾಂಗ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಏನು ಹಿಂದೆ ಆ ಒಂದು ಸ್ವಾಮೀಜಿಗಳು ಒಂದು ಹಾಸ್ಟೆಲ್ಗಳನ್ನ ತೆರೆದು ಒಂದು ಅನ್ನದಾನ ವಿದ್ಯಾದಾನ ಮಾಡಿ ಇವತ್ತು ಸಮಾಜದಲ್ಲಿ ಹೆಚ್ಚಿನದಾಗಿ ರಾಜಕೀಯವಾಗಿ ಮತ್ತು ಅಧಿಕಾರದವರು ಮೇಲೆ ಬಂದಿದ್ದಾರೆ. ಯಾಕಂದ್ರೆ ಅಲ್ಲೂ ಕೂಡ ಬಡವರಿದ್ದಿದ್ದೆ, ಎಲ್ಲೂ ಕೂಡ ಶ್ರೀಮಂತ ಇರಲಿಲ್ಲ. ಆದ್ರೆ ಅಂದಿನ ಒಂದು ಮುಖಂಡಗಳು ಸ್ವಾಮೀಜಿಗಳು ದೂರದೃಷ್ಟಿ ಇಟ್ಕೊಂಡು ಒಂದು ಹಾಸ್ಟೆಲ್ಗಳನ್ನ ತೆರೆದು ಇವತ್ತು ಏನಾರ ಜನಾಂಗದವರು ಮೇಲೆ ಬಂದಿದ್ದಾರೆ ಅಂದ್ರೆ ಈ ಹಾಸ್ಟೆಲ್ಗಳು ಸಮುದಾಯ ಬಂಧುಗಳ ಕಾರಣ ಅಂತ ಹೇಳಿದ್ರೆ ತಪ್ಪಲ್ಲ. ಈ ಒಂದು ನಿಟ್ಟಿನಲ್ಲಿ ತಿಗಳ ಜನಾಂಗದವರು ಕೂಡ ತುಮಕೂರಿನಲ್ಲಿ ಒಂದು ಹಾಸ್ಟೆಲ್ ಮಾಡಿ ಅರ್ಧಂಬರ್ಧ ಆಗಿದೆ, ನಾನು ಕೂಡ ಅಲ್ಲಿ ಹೋಗಿದ್ದೆ. ಅಂತ ಒಂದು ಹಾರ್ಟ್ ಆಫ್ ದಿ ಸಿಟಿ ತುಮಕೂರಿನಲ್ಲಿರುವಂತಹ ಜಾಗದಲ್ಲಿ ಹಾಸ್ಟೆಲ್ಗಳಾಗಿ ಮುಂದೆ ಜನಾಂಗದ ಒಂದು ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಯುಪಿಎಸ್ಸಿಗೆ ಒಂಥರ ಟ್ರೈನಿಂಗ್ ಕೊಡೋದು ಶುರು ಆದ್ರೆ ಜನಾಂಗದವರು ಹೆಚ್ಚಿನದಾಗಿ ಅಧಿಕಾರ ಇಡಬಹುದು. ಕೇವಲ ರಾಜಕೀಯ ಒಂದು ಅಧಿಕಾರ ಅಲ್ಲ, ಯಾಕಂದ್ರೆ ರಾಜಕೀಯ 5 ಬರ್ತಾರೆ ಹೋಗ್ತಾರೆ ನಮಗೆ ಗ್ಯಾರಂಟಿ ಇಲ್ಲ. ಆದ್ರೆ ಈ ಒಂದು ಕೆಪಿಎಸ್ಸಿ ಯುಪಿಎಸ್ಸಿ ಮಾಡಿ ಐಎಎಸ್ ಕೆಎಎಸ್ ಅಧಿಕಾರಿಗಳು ಹೋದ್ರೆ 30-35 ನೀವು ಅಧಿಕಾರದಲ್ಲಿರಬಹುದು, ನಿಮ್ಮ ಜನಾಂಗದವ್ರನ್ನ ಬೆಳೆಸಬಹುದು. ಈ ಒಂದು ಇದೇ ಸಂದರ್ಭದಲ್ಲಿ ತಿಗಳ ಸಮುದಾಯದ ಯಜಮಾನರು, ಅಣಕಾರರನ್ನು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ತಿಗಳ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಸ್ ಸಿದ್ದಗಂಗಯ್ಯ, ಮಹಾಸಭಾದ ಅಧ್ಯಕ್ಷ ಎಚ್ ಸುಬ್ಬಣ್ಣ, ಗುಬ್ಬಿ ತಿಗಳರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ,
ಪಟ್ಟಣ ಪಂಚಾಯತಿಯ ಅಧ್ಯಕ್ಷೆ ಪ್ರೇಮ, ಮುಖಂಡರಾದ ಟಿವೈ ಯೋಗಾನಂದ ಕುಮಾರ್, ಜಾಂಗೀರ ರವೀಶ್, ಕುಂಬಣ್ಣ, ಬಲರಾಮಯ್ಯ, ಎಸ್ ನಂಜೇಗೌಡ ಮೊದಲಾದವರು ಭಾಗವಹಿಸಿದ್ದರು. ಸ್ಮಾರ್ಟ್ ಸಿಟಿ ತುಮಕೂರು ಡ್ರಗ್ಸ್ ಸಿಟಿಯಾಗುತ್ತಿದೆ. ನಗರದಲ್ಲಿ ಡ್ರಗ್ ಮಾಫಿಯಾ ವ್ಯಾಪಿಸಿದೆ. ಯುವಕ ಯುವತಿಯರು ಈ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಗೊತ್ತಿದ್ದರೂ ಪೊಲೀಸರು ಸರ್ಕಾರ ಕಡಿವಾಣ ಹಾಕುತ್ತಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಪಾದಿಸಿದರು. ಸ್ಮಾರ್ಟ್ ಸಿಟಿ ತುಮಕೂರು ಡ್ರಗ್ಸ್ ಸಿಟಿಯಾಗುತ್ತಿದೆ. ಮಾರಕ ವಸ್ತು ಮಾರಕ ಮಾಫಿಯಾ ನಗರದಲ್ಲಿ ವ್ಯಾಪಿಸಿದೆ. ಇದರ ಸೇವನೆ ಚಟ ಅಂಟಿಸಿಕೊಂಡು ಯುವಕ ಯುವತಿಯರು ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದ್ದರೂ ತಡೆಯದೆ ಸುಮ್ಮನಿದ್ದಾರೆ. ಗೊತ್ತಿರುವ ಗೃಹ ಸಚಿವರು ಏನು ಕ್ರಮ ತೆಗೆದುಕೊಳ್ಳದೆ ಇರುವುದು ಆತಂಕಕಾರಿ ವಿಚಾರ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವ್ಯವಸ್ಥಿತ ಡ್ರಗ್ಸ್ ಮಾಫಿಯಾ ನಗರದ ಹಲವು ಬಡಾವಣೆಗಳಲ್ಲಿ ರಾಜರೋಷವಾಗಿ ಚಟುವಟಿಕೆ ನಡೆಸುತ್ತಿದೆ. ತಿಳಿದಿದ್ದು ಪೊಲೀಸರು ಕಡಿವಾಣ ಹಾಕದಿರುವುದು ನಾಚಿಕೆಗೇಡು ಎಂದು ಅವರು ಕಾನೂನು ಪಾಲನೆ ಅರ್ಹರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ನಿವಾರಣೆ ಲೇಔಟ್, ಎನ್ಆರ್ ಕಾಲೋನಿ, ಹನುಮಂತಪುರ, ಬೆಳಗುಂಬ, ಹೊಸ ಬಡಾವಣೆ, ಟಿಪಿ ಕೈಲಾಸಂ ರಸ್ತೆ, ಮರಳೂರು ದಿಣೆ, ಗುಡ್ಶೆಟ್ ಕಾಲೋನಿ, ಎಸ್ಐಟಿ ಕಾಲೇಜು ಹಿಂಭಾಗ, ರಿಂಗ್ ರಸ್ತೆ, ಗುಬ್ಬಿಗೇಟ್, ದಾನಪಾಲಸ್ ಹಾಗೂ ವಿವಿಧ ಢಾಬಾಗಳು, ಕಾಫಿ ಟೀ ಅಂಗಡಿಗಳು, ಬೆಳಗುಂಬ ಬಳಿಯ ಬೆಟ್ಟ ಗುಡ್ಡಗಳಲ್ಲಿ ಡ್ರಗ್ಸ್ ಮಾಫಿಯಾ ಸಕ್ರಿಯವಾಗಿದೆ. ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳನ್ನ ಮಾದಕ ವಸ್ತುಗಳ ಚಟಕ್ಕೆ ಆಕರ್ಷಿಸಿ ಅವರನ್ನ ವ್ಯಸನಿಗಳನ್ನಾಗಿ ಮಾಡುವ ದಾಂಧಿಗಳಿವೆ. ಇವೆಲ್ಲದರ ಬಗ್ಗೆ ಪೊಲೀಸರಿಗೆ ಗೊತ್ತಿದೆ, ಎಸ್ಪಿಗೂ ಅರಿವಿದೆ. ಆದರೂ ಯಾಕೆ ತಡೆಯಲು ಮುಂದಾಗಿಲ್ಲ ಎಂದು ಸೊಗಡು ಶಿವಣ್ಣ ಪ್ರಶ್ನಿಸಿದರು. ತಮಗಿರುವ ಮಾಹಿತಿಯಂತೆ ಡಿಸಿ ಬಾಂಗ್ಲೆ ಬಳಿಯ ಸೌಡಿಪುರ ವಾಸಿಗಳಾದ ಆಶಾ, ಜಾನ್, ಇತರೆ ಬಡಾವಣೆಗಳಲ್ಲಿರುವ ಬಾಂಬೆ ಆಸಿಫ್, ಕೊಣ್ಣಯ್ಯು ಮೊದಲಾದವರು ಡ್ರಗ್ಸ್ ದಾಂಧಿಯಲ್ಲಿ ತೊಡಗಿದ್ದಾರೆ. ಆದರೆ ಪೊಲೀಸರು ಈವರೆಗೂ ಯಾರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿಲ್ಲ. ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ನಲ್ಲಿ 72 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಯಿತು. ಆದರೆ ಈವರೆಗೂ ಯಾರ ಮೇಲೆ ಕ್ರಮ ತೆಗೆದುಕೊಳ್ಳಲಾಯಿತೆಂದು ಮಾಹಿತಿ ಇಲ್ಲ ಎಂದರು. ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಚರಸ್, ಥಿನ್ನರ್, ಪಂಚರ್ ಸಲ್ಯೂಷನ್, ಶೂಪಾಲಿಸ್ ಮೊದಲಾದವುಗಳನ್ನು ಮಕ್ಕಳು ಸೇವಿಸಿ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ವ್ಯಸನಕ್ಕೆಡೆದವರು ಮಾದಕ ವಸ್ತು ಖರೀದಿಗೆ ಮನೆಯಲ್ಲಿ ಕಳ್ಳತನ, ಸರಗಳ್ಳತನ, ಸಾಲ ಮಾಡುವಂತಹ ಚಟುವಟಿಕೆಯಲ್ಲಿ ತೊಡಗಿ ಸಮಾಜಘಾತಕರಾಗುತ್ತಿದ್ದಾರೆ. ಇಲ್ಲವೇ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಹೋಗುತ್ತಾರೆ. ಹಿಂದೂಗಳೇ ಟಾರ್ಗೆಟ್. ಹಿಂದೂ ವಂಶ ನಾಶ ಮಾಡಲು ಉಗ್ರಗಾಮಿಗಳು ಡ್ರಗ್ಸ್ ಮಾಫಿಯಾ ವಿತರಿಸುತ್ತಿದ್ದಾರೆ. ತುಮಕೂರಿನಲ್ಲಿ ಉಗ್ರರ ಸಂಪರ್ಕವಿದೆ. ಇತ್ತೀಚೆಗೆ ರಾಮನಗರದಲ್ಲಿ ಸಿಕ್ಕಿಬಿದ್ದ ಉಗ್ರನಿಗೂ ತುಮಕೂರಿನ ಸಂಪರ್ಕವಿದೆ. ಈ ವಿಚಾರವನ್ನ ಸರ್ಕಾರ ಮುಚ್ಚಿಟ್ಟಿದೆ. ಹೀಗೆ ಮುಂದುವರೆದರೆ ತುಮಕೂರು ನಗರದ ಯುವಶಕ್ತಿ ಹಾಳಾಗುತ್ತದೆ, ಸಮಾಜ ಘಾತುಕರೇ ತುಂಬಿ ಹೋಗುತ್ತಾರೆ. ಸರ್ಕಾರ ಪೊಲೀಸರು ತಕ್ಷಣ ಇದರ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಸೊಗಡು ಶಿವಣ್ಣ ಒತ್ತಾಯಿಸಿದರು. ಈ ಸರ್ಕಾರ ತುಮಕೂರಿನಲ್ಲಿ ಸೈಯದ್ ಯಾಸಿ ಸೈಯದ್ ಮುಜಾಹಿದ್ದೀನ್ ಅವನಿಗೆ ಕನೆಕ್ಷನ್ ಸಿಕ್ಕಿರೋದು ಮುಂಚಾಕವರೇ. ಯಾಕೆಂದ್ರೆ ನನಗೆ ಸಾಮಾನ್ಯ ಜನ ಹೇಳಿದ್ದಲ್ಲ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಜನ ನಮಗೆ ಹೇಳಿರೋದು ಸರ್ ಇಲ್ಲೇ ಇದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದಾಗುತ್ತೆ ಅಂತಕ್ಕಂಥದ್ದು. ತುಮಕೂರಿಗೆ ಕನೆಕ್ಷನ್ಸ್ ಇರ್ತಕ್ಕಂಥ ಆ ಇದಾನೆ ಇಲ್ಲಿದೆ. ಇನ್ನು ತುಮಕೂರೊಳಗೆ ಉಗ್ರಗಾಮಿಗಳಿಲ್ಲ ಅಂತ ಹೇಳ್ಕೊಬಾಡಿ. ನಾನು ನಿಮ್ಮ ಮುಖಾಂತರ ಯಾವತ್ತೂ ಸ್ವತಂತ್ರ ಬಂತು 47 ನಮ್ಮ ಹೇಳಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಅವ್ರ ವಂಶ ಇದೆ, ಅವ್ರಿಗೆ ನಾನು ವಿನಂತಿ ಮಾಡ್ಕೊಂತೀನಿ. ಯಾವುದೇ ಕಾರಣದಿಂದ ಹೊರ ರಾಜ್ಯದ ಇರ್ಬೋದು, ಹೊರ ರಾಷ್ಟ್ರದಿಂದ ಇರ್ಬೋದು, ಬಂದಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳನ್ನ ನೀವು ರಿಲೇಸ್ ಮಾಡಿ, ನನಗಾದ್ರೂ ಹೇಳಿ ಇಲ್ಲ ಸರ್ಕಾರಕ್ಕಾದ್ರೂ ಹೇಳಿ. ಯಾಕೆಂದ್ರೆ ಇವತ್ತೆಲ್ಲ ನನಗೆ ಗೊತ್ತಿದೆ ಏನೇನು ಆಗ್ತಿದೆ. ಬಾಂಗ್ಲಾದಿಂದ ಇಟ್ಕೊಂಡವ್ರೆ, ಪಾಕಿಸ್ತಾನದಿಂದ ಇಟ್ಕೊಂಡವ್ರೆ, ಯಾವುದು ಮಾನವರಿಂದ ಎಷ್ಟು ಜನ ಬಂದವರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅವರಿಗೆ ಗುರುತು ಸಿಕ್ಕೋದಿಲ್ಲ. ಗುರುತು ಅಂದರೆ ಅವರ ಹೆಸರು, ಅವರ ನಡೆನುಡಿ ಏನು ಗೊತ್ತಾಗಿದೆ ನಮಗೆ. ಇದು ನಾನಾದರೂ ಗೊತ್ತಾಗುತ್ತೆ, ದೇವರಾಜ ಆದರೂ ಗೊತ್ತಾಗುತ್ತೆ, ಹೇಳಿ ಗೊತ್ತಾಗುತ್ತಲ್ಲ ಸರ್, ನಾವರಲ್ಲ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಅವ್ರು ಹೇಳೋದೂ ಇಲ್ಲ. ಈ ರೀತಿ ನಾನು ಮುಸಲ್ಮಾನ ಬಂಧುಗಳ 47 ಬಂದಿರ್ತಕ್ಕಂಥ ಯಾವ ಬಂಧುಗಳಿದ್ದೀರಾ ನೀವು ನಮ್ಮ ರಾಜ್ಯಗಳಿಗೆ, ನಮ್ಮ ರಾಷ್ಟ್ರಗಳಿಗೆ, ನಮ್ಮ ಊರೊಳಗೆ, ಅವರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಯಾವುದೇ ಕಾರಣದ ಹೊಸಬರು ಬಂದರೆ ನನಗಾದರೂ ಹೇಳಿ, ಈಗ ಸರ್ಕಾರಕ್ಕೂ ಹೇಳಿ, ಸರ್ಕಾರಕ್ಕೂ ಹೇಳಿ. ಯಾಕೆಂದ್ರೆ ನಾಳೆ ಈ ಸಮಾಜ ಉಳಿಬೇಕು, ಇದು ಹಿಂದೂ ಮುಸಲ್ಮಾನ ಹೋರಾಟ ಅಲ್ಲ. ದನಗಳ ಕಳವು. ತುಮಕೂರು ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ದನಗಳ ಕಳ್ಳತನ ಹೆಚ್ಚಾಗಿದೆ.
ಕಾಳಿಂಗಯ್ಯ ನಾಪಾಳ್ಯ, ಹೊನ್ನುಡಿಗೆ ಹ್ಯಾಂಡ್ಪೋಸ್ಟ್, ನರುಕನಹಳ್ಳಿ ಮುಂತಾದ ಕಡೆ ರೈತರ ದನಗಳು ಕಳ್ಳತನವಾಗುತ್ತಿದೆ. ತುಮಕೂರಿನ ಮಾಂಸದ ವರ್ತಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬ ಅನುಮಾನ ಜನರಲ್ಲಿದೆ ಎಂದರು. ಗೃಹ ಮಂತ್ರಿಗಳಾದ ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಅವರು ಈ ವಿಚಾರ ಗಮನಿಸಿ ಸಮಾಜ ಘಾತುಕ ಚಟುವಟಿಕೆ ತಡೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಶಾಂತರಾಜು, ಜಯಸಿಂಹರಾವ್, ಕೆ ಹರೀಶ್, ರಾಮಗುಂಡನಹಳ್ಳಿ ರಮೇಶ್, ಗೋವಿಂದರಾಜು ಸುದ್ದಿಗೋಷ್ಠಿಯಲ್ಲಿದ್ದರು. ಸಂವಿಧಾನವನ್ನು ಸುಟ್ಟು ಅಗೌರವ ತೋರಿದವರನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಸಂವಿಧಾನದ ಪ್ರತಿಗಳನ್ನು ಸುಟ್ಟು ಹಾಕಿ ಡಾ ಬಿಆರ್ ಅಂಬೇಡ್ಕರ್ ವಿರುದ್ದ ಘೋಷಣೆ ಕೂಗಿದ ದೇಶದ್ರೋಹಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟಿಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟಿಸಿ ಸಂವಿಧಾನದ ಪ್ರತಿ ಸುಟ್ಟ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇಂತಹ ಕಿಡಿಗೇಡಿಗಳನ್ನು ಕಾನೂನಿನ ಮೂಲಕವೇ ತಕ್ಕ ಪಾಠ ಕಲಿಸಬೇಕೆಂದು ರಾಮಯ್ಯ ಆಗ್ರಹಿಸಿದರು. ಅಪೂರ್ಣಗೊಂಡಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಭವನವನ್ನು ಪೂರ್ಣಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿ ಪತ್ರದಲ್ಲಿ ಕೋರಿರುವುದಾಗಿ ಹೇಳಿದರು. ಏನು ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಜಿಲ್ಲಾಧಿ ಕಚೇರಿ ಮುಂದೆ ಸ್ಥಾಪನೆ ಮಾಡಬೇಕು ಮತ್ತು ಏನು ಬಾಬು ಜಗಜ್ಜನರಾಮ್ ಭವನಕ್ಕೆ 2 ಕೋಟಿ ಹಣ ಬಂದು 5 ವರ್ಷಗಳ ಕಾಳೆಯಾಗಿದೆ, ಅದನ್ನು ಕೂಡಲೇ ಅಡಿಗಲ್ಲಿ ಹಾಕೋದ್ರ ಮೂಲಕ ಬಾಬು ಜಗಜ್ಜನರಾಮ್ ನಿರ್ಮಾಣ ಮಾಡಬೇಕು ಮತ್ತು ಅಂಬೇಡ್ಕರ್ ಭವನ ಏನು ಅರ್ಧಕ್ಕೆ ನಿಂತಿದೆ ಅದು ಈಗಾಗಲೇ ಸರ್ಕಾರಕ್ಕೆ ಕಳಿಸಿ ಪ್ರಾಜೆಕ್ಟನ್ನು ಹಣ ತರಿಸೋದಕ್ಕೆ ಮುಂದಾಗಿದ್ದಾರೆ, ಕೂಡಲೇ ಅದನ್ನು ಏನು ಇದು ಅಭಿವೃದ್ಧಿ ಮಾಡಬೇಕು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಎಲ್ಲ ಜನಾಂಗಗಳಿಗೆ ಸ್ಮಶಾನಗಳಿಲ್ಲ ಕೂಡ್ಲೇನೇ ಮಶಾಣ ಮಂಜೂರಾತಿ ಮಾಡಬೇಕು, ಜಾಗ ಇಲ್ಲದ ಕಡೆ ಜಾಗನ ಸರ್ಕಾರನೇ ತಗೊಂಡು ಅದನ್ನು ಅಭಿವೃದ್ಧಿ ಮಾಡಿಸ್ಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯಿಂದ ಮನವಿಯನ್ನು ಸಲ್ಲಿಸಿದ್ದೀವಿ. ಆನಂತರ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರಿಗೆ ರಾಮಯ್ಯ ಮನವಿ ಪತ್ರ ಅರ್ಪಿಸಿ ವಿವಿಧ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದರು. ಈ ಪ್ರತಿಭಟನೆಯಲ್ಲಿ ನಾಗೇಶ್, ಸಿಟಿ ವೆಂಕಟೇಶ್, ಸಿದ್ದೇಶ್, ಸುರೇಶ್, ಬಂಡೆಕುಮಾರ್, ಬಸವರಾಜು, ರಂಜನ್, ಗೋಪಾಲ್, ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಸಂವಿಧಾನ ಸುಟ್ಟು ಅಪಚಾರ ಮಾಡಿದ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಭಾರತದ ಸಂವಿಧಾನದ ಕೃತಿಯನ್ನು ಸುಟ್ಟು ಅಗೌರವ ಉಂಟು ಮಾಡಿದ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ದಲಿತ ಸೇನೆ ಜಿಲ್ಲಾ ಸಮಿತಿ ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟಿಸಿದರು. ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಹರಿದು ಸುಟ್ಟು ಹಾಕುವ ಮೂಲಕ ದೇಶದ್ರೋಹವೆಸಗಿದ ಶ್ರೀನಿವಾಸ ಪಂಡೆ ಗುರುಜಿ ಮತ್ತು ಅವನ ಸಹಚರರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಗೂಳೂರು ಸಿದ್ದರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಿದ್ದರಾಜು ಎಚ್ಚರಿಸಿದರು. ದಿನಾಂಕ 9/8/2018 ಏನು ದೇಶದ್ರೋಹಿ ಕೆಲಸ ಮಾಡಿರುವಂಥ ದೆಹಲಿಗಳಲ್ಲಿ ಒಬ್ಬ ಶ್ರೀನಿವಾಸ್ ಪಾಂಡೆ ಗುರುಜಿಯವರು ಸಂವಿಧಾನ ಅಂತ ಬುಕ್ಕನ್ನು ಸುಟ್ಟಾಕಿ ಇವತ್ತು ಅಟ್ಟಹಾಸದಿಂದ ಮೆರಿತವರೆ. ಅವ್ರ ವಿರುದ್ಧ ಯಾವುದೇ ರೀತಿ ಕಾನೂನು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿ ಅವ್ರ ಮೇಲೆ ಕಾನೂನು ಜರುಗಿಸಿಲ್ಲ, ಅವರು ಈ ಕೂಡಲೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಹಂಗಾಗಿ ನಾವು ಈ ಭಾರತ ದೇಶದಲ್ಲಿ ಸಂವಿಧಾನ ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಒಂದು ಹಿನ್ನೆಲೆಯನ್ನು ನಮಗೆ ಇವತ್ತು ಎದ್ದು ಕಾಣಿಸ್ತಾ ಐತೆ. ಅದಕ್ಕೋಸ್ಕರ ನಾವು ಇವತ್ತು ಈ ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆಯಿಂದ ಇಡೀ ದೇಶದಂಥ ಹೋರಾಟ ಮಾಡೋಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷದಂಥ ಹನುಮಂತ್ ಎಲ್ಸಂಗಿಯವರ ನೇತೃತ್ವದಲ್ಲಿ ನಮಗೆ ಸೂಚನೆ ಕೊಟ್ಟರೆ ಹಾಗೂ ದೆಹಲಿಯೊಳಗೆ ಇವತ್ತು ನಮ್ಮ ಕೇಂದ್ರ ಸಚಿವರಾಗಿರುವಂಥ ರಾಮ್ವಿಲಾಸ್ ಪಾಸ್ವಾನ್ಜಿಯವರು ಈ ಸೆಂಟ್ರಲ್ ದಲಿತ ಸೇನೆಯ ಸಂಸ್ಥಾಪಕರಂತ ರಾಮ್ವಿಲಾಸ್ ಪಾಸ್ವಾನ್ಜಿಯವರು ಇವತ್ತು ಧರಣಿಗೆ ಮುಂದಾಗಿವರೆ. ಹಂಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮುಖಾಂತರ ಸೆಂಟ್ರಲ್ಗೆ ನಾವು ತಕ್ಕ ಪಾಠ ಕಲಿಸಬೇಕೆಂದು ಈ ಮುಖಾಂತರ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಆನಂತರ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರಿಗೆ ಮನವಿ ಪತ್ರ ಅರ್ಪಿಸಿದರು. ಈ ಪ್ರತಿಭಟನೆಯಲ್ಲಿ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಗೋವಿಂದರಾಜು, ತಾಲೂಕು ಅಧ್ಯಕ್ಷ ಉಮೇಶ್, ಗುಳೂರು ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ಲಿಂಗರಾಜ್, ಯಶವಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಡಾಬಸ್ಪೇಟೆಯಲ್ಲಿ ಕೃಷಿ ಅಭಿಯಾನದ ಮೂಲಕ ರೈತರಿಗೆ ಜಾಗೃತಿ ಮೂಡಿಸಲಾಯಿತು, ಜೊತೆಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡಲಾಯಿತು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ರೈತರಿಗೆ ವ್ಯವಸಾಯದ ಬಗ್ಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಎಂಬ ಶೀರ್ಷಿಕೆಯಡಿ ತಾಲೂಕಿನ ಕೃಷಿ ಇಲಾಖೆಯಿಂದ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಕೃಷಿ ಅಭಿಯಾನಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಪ್ರೊಫೆಸರ್ ಡಾಕ್ಟರ್ ನಾರಾಯಣಗೌಡ ಹಾಗೂ ಸೋಂಪುರ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಯ್ಯ ಚಾಲನೆ ನೀಡಿದರು. ತಾಲೂಕಿನ ಹಲವಾರು ರೈತರು ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದರು. ಈ ವೇಳೆ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ತಾಲೂಕಿನ ರೈತರಿಗೆ ಅನುಕೂಲವಾಗಲೆಂದು ಸಮಗ್ರ ಕೃಷಿ ಅಭಿಯಾನದಲ್ಲಿ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿ ನಡಿಗೆ ಎಂಬ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ತಾಲೂಕಿನ ಎಲ್ಲಾ ರೈತರು ಈ ಅಭಿಯಾನದ ಪ್ರಯೋಜನ ಪಡೆಯಬೇಕು. ನಮ್ಮ ದೇಶದ ಆಹಾರ ಉತ್ಪನ್ನ ಉನ್ನತ ಮಟ್ಟದಲ್ಲಿದೆ. 275 ಮಿಲಿಯನ್ ಟನ್ಗಳಷ್ಟು ಆಹಾರ ಶೇಖರಣೆಯಿಂದ ಸರ್ಕಾರ 1 ರೂಪಾಯಿಗೆ ಅಕ್ಕಿ ಒದಗಿಸಲು ಸಾಧ್ಯವಾಗಿದೆ. ಇದಕ್ಕೆಲ್ಲ ಕಾರಣ ರೈತರ ಪರಿಶ್ರಮ ಎಂದರು. ದಯಮಾಡಿ ಇಂತ ಒಂದು ಸ್ಥಿತಿ ಕಟ್ಟಕಡೆಯ ಜೀವನ ನಡೆಸುವಂತ 21ನೇ ಶತಮಾನದಲ್ಲಿ ರೈತನದಾಗಿದೆ. ರೈತನಿಗೆ ನಿಜವಾದ ಬೆಲೆ ಸಿಗಬೇಕು, ರೈತನ ಜೀವನ ಸುಗಮವಾಗಬೇಕು, ಅವನ ಕುಟುಂಬಕ್ಕೆ ಸಿಗುವಂತ ಎಲ್ಲ ಗೌರವ ಸಿಗಬೇಕು ಅಂದ್ರೆ ಈ ದೇಶದಲ್ಲಿ ಅಗ್ರಿಕಲ್ಚರ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದಿ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಿದಂತ ಪ್ರೊಫೆಸರ್ ನಂಜುಂಡ ಸರ್ಕಾರ ಬಾಯಿ ಬಿಟ್ಟರು ಸುಮಾರು ವರ್ಷಗಳು. ನಾವು ಬೆಳೆದಂತ ಬೆಳೆಗೆ ನಾವು ಬೆಳೆದಂತ ಇದಕ್ಕೆ ನಾವೇ ಬೆಲೆ ನಿಗದಿ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಬೇಕು. ಯಾವುದೇ ಸರ್ಕಾರ ಆಡಳಿತ ಮಾಡಲಿ ಇಂತ ಒಂದು ಇದನ್ನ ಇನ್ನೂ ಅನುಷ್ಠಾನ ಮಾಡಲಿಲ್ಲ. ಪ್ರೊಫೆಸರ್ ನಂಜುಂಡ ಸರ್ಕಾರ ಬಹಳ ವರ್ಷಗಳು ಎಲ್ಲಾ ಸರ್ಕಾರಗಳು ಬಂದಾಗ ಬಹಳ ಹೋರಾಟ ಮಾಡಿ ಕೊನೆಗೆ ಹೊರಟೇ ಹೋದು. ನಮ್ಮ ಈಗ ಒಂದು ಪಿನ್ ತಯಾರು ಮಾಡುವ ಒಬ್ಬ ಕೈಗಾರಿಕೆ ಇಟ್ಟಿರುವಂತ ವ್ಯಕ್ತಿ ನನ್ನ ಪಿನ್ನಿನ ಬೆಲೆ 10 ಪೈಸೆ ಅಂತ ನಿಗದಿ ಮಾಡ್ತೇನೆ. ಅದೇ ನಮ್ಮ ಒಂದು ನೂರಾರು ಪಲ್ಲ ಬೆಳೀತಕ್ಕಂತ ಒಬ್ಬ ರೈತ ಒಂದು ಒಂದು ಪಲ್ಲ ಒಂದು ಕ್ವಿಂಟಾಲ್ ರಾಗಿಯ ಬೆಲೆ ನಿಗದಿ ಮಾಡುವಂತ ಇದು ಅವನಲ್ಲಿ ಇಲ್ಲ. ಅಂತ ಒಂದು ಕಾನೂನು ನಮ್ಮ ದೇಶದಲ್ಲಿದೆ. ನಿಜವಾಗ್ಲೂ ಸಹ ಇವತ್ತು ರೈತ ಕುಟುಂಬ ಒಂದು ಶೋಚನೀಯವಾದ ಜೀವನ ನಡೆಸತಕ್ಕಂತ ಕುಟುಂಬ. ಈ ಒಂದು ಪರಿಸ್ಥಿತಿನ ಸರಿಯೋಗ್ಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳು ಏನು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಎಲ್ಲ ಲೋಕಸಭೆಯಲ್ಲಿ ಇರ್ತಕ್ಕಂತ 90% ರೈತರ ಮಕ್ಕಳೇ, ಇಲ್ಲಿ ವಿಧಾನಸಭೆಯಲ್ಲಿ ಇರ್ತಕ್ಕಂಥವರು ರೈತರ ಮಕ್ಕಳೇ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ರೈತರ ಮಕ್ಕಳೇ, ಇವತ್ತಿನ ಸ್ಥಿತಿ ಅವನು ಅವಲೋಕನ ಮಾಡಿದ್ರೆ ತುಂಬಾ ಹೀನಾಯ ಸ್ಥಿತಿಯಲ್ಲಿದೆ ರೈತನ ಜೀವನ. ಇದೇ ವೇಳೆ ಕಲಾವಿದ ಸಿದ್ದಯ್ಯ ಹಾಗೂ ತಂಡದವರಿಂದ ರೈತೋಪಯೋಗಿ ನೃತ್ಯ ಪ್ರದರ್ಶನ, ರೈತಗೀತೆ ಹಾಗೂ ಆಧುನಿಕ ಯಂತ್ರೋಪಕರಣಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿವಿಧ ಇಲಾಖೆಗಳ ಪ್ರಯೋಜನವನ್ನು ಅಧಿಕಾರಿಗಳು ರೈತರಿಗೆ ತಿಳಿಸಿಕೊಟ್ಟರು. ಸೋಂಪುರ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಯ್ಯ, ಕೃಷಿ ಇಲಾಖೆ ಆನಂದ್, ಗಂಗಾಧರಯ್ಯ, ತಾಲೂಕು ಕೃಷಿ ಸಮಾಜದ ಕೃಷ್ಣಪ್ಪ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದ ಗಂಗೋತ್ರಿ ಕಾಲೇಜಿನಿಂದ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀನಿವಾಸಪುರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನಿಂದ ಸ್ವಾಗತ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಗಂಗೋತ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಮೆಡಿಕಲ್ ಅಚೀವರಾಗಿರುವ ಶಿರೀಶ ಮತ್ತು ಅವರ ತಂದೆ ತಾಯಿಯನ್ನ ಕಾಲೇಜಿನಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಮುರಳಿನಾಥ್ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನ ಗಳಿಸಿದ ಹಲವರು ಇದ್ದಾರೆ. ಹೀಗೆ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಶಿರೀಶಾಗೆ ಎಂಬಿಬಿಎಸ್ ಪೂರ್ಣಗೊಳಿಸುವವರೆಗೂ ತಾವೇ ಜವಾಬ್ದಾರಿ ಸ್ವೀಕರಿಸುತ್ತೇವೆ ಎಂದು ತಿಳಿಸಿದರು. ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಗೆ 5ನೇ ಸ್ಥಾನ ಪಡೆದ ಕಿರಣ್ ಕುಮಾರ್ ಅನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣ ಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಕೆ ಮಂಜುನಾಥ್, ಕುಬೇರ್ಗೌಡ ಇತರರು ಇದ್ದರು. ಕೆರೆಗೆ ಹರಿಯುವ ಹೇಮಾವತಿ ನಾಲೆಗೆ ಅಡ್ಡಿಯಾಗಿದ್ದ ಗಿಡಗಂಟೆಗಳನ್ನು ತೆರವು ಕಾರ್ಯಕ್ರಮಕ್ಕೆ ತಿಪಟೂರಿನ ಮುಖಂಡ ಕೆಟಿ ಶಾಂತಕುಮಾರ್ ಚಾಲನೆ ನೀಡಿದರು. ತಿಪಟೂರಿಗೆ ನೀರು ಒದಗಿಸುತ್ತಿರುವ ಹೇಮಾವತಿ ನಾಲೆಯ ನೀರು ತಾಲೂಕಿನಲ್ಲಿ ಎಲ್ಲಿ ನಾಲೆಯು ಕೊನೆಗೊಳ್ಳುತ್ತದೋ ಅಲ್ಲಿಯವರೆಗೆ ತಲುಪಿಸುವುದೇ ಅಧಿಕಾರಿಗಳ ಮತ್ತು ರೈತರ ಗುರಿಯಾಗಬೇಕೆಂದು ಮುಖಂಡ ಕೆಟಿ ಶಾಂತಕುಮಾರ್ ಆಗ್ರಹಿಸಿದ್ದಾರೆ. ಹೇಮಾವತಿ ನಾಲೆಗೆ ನೀರು ಹರಿಯಲು ಅಡ್ಡಿಯಾಗಿದ್ದ ಗಿಡಗಂಟೆ ತೆರವು ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಸದಾ ತುಂಬಿರುವ ನೊಡವಿನ ಕೆರೆ, ಕೆರೆ ನಾಗರಘಟ್ಟ ಕೆರೆ, ಈ ಕಡೆ ಆಲ್ಬೂರು ಕೆರೆ ಮತ್ತು ಪಕ್ಕದ ತಾಲೂಕಿನ ಮಲ್ಲಘಟ್ಟ ಕೆರೆ, ಆದರೆ ಇವೆಲ್ಲಕ್ಕೂ ಅಪವಾದವೆಂಬಂತೆ ಕೈದಾಳ, ಮೂಗುತಿಹಳ್ಳಿ, ಕೋಡಿಹಳ್ಳಿ, ಶಕುನಗಿರಿ, ಗೊಲ್ಲರಹಟ್ಟಿ, ಬಸ್ತಿಹಳ್ಳಿ, ಕೊನೆಗೌಡನಪಾಳ್ಯ, ಧರ್ಮೇಗೌಡನಪಾಳ್ಯ, ನೆಲ್ಲಿಕೆರೆ, ಹೊಸೂರು ಮುಂತಾದ 14 ಹಳ್ಳಿಗಳಲ್ಲಿ ಜನರು ನೀರು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇದೆ. ತಾಲೂಕಿನ ಹೇಮಾವತಿ ಎಡದಂಡೆ ಕಾಲುವೆ ಫೀಡರ್ 4 ಗಿಡಗಂಟೆಗಳು ಕೆಸರು ತುಂಬಿದ್ದು ನಾಲೆಯ ಕೊನೆಗೆ ನೀರು ತಲುಪುತ್ತಿಲ್ಲ. ಸೂಗೂರು ಕೆರೆಯ ಹತ್ತಿರದಿಂದ ಬಂದಿರುವ ಈ ನಾಲೆಯು ಶ್ರೀಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹೆಚ್ಚಾಗಿ ಗಿಡಗಂಟೆಗಳು ಬೆಳೆದಿದ್ದು ಪಕ್ಕದ ತೋಟದವರು ನಾಲೆಯನ್ನು ಅಲ್ಲಲ್ಲಿ ಕೊರೆದು ತಮ್ಮ ಹತ್ತಿರದ ಕೆರೆಕಟ್ಟೆಗಳು ತುಂಬಿಸಿಕೊಳ್ಳುತ್ತಿದ್ದಾರೆ. ಈ ಬಾರಿ ಎಲ್ಲಾ ಕಡೆ ಉತ್ತಮವಾಗಿ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ತುಂಬಿರುವುದು ಸಂತಸ ತಂದಿದೆ. ಆದರೆ ನಮ್ಮ ತಾಲೂಕಿಗೆ ಹೆಚ್ಚು ಮಳೆಯಾಗದೇ ಇದ್ದು ಮುಂದೆ ಬರಗಾಲ ಬರುವ ಸೂಚನೆ ಕಾಣುತ್ತಿದೆ. ಆದ್ದರಿಂದ ಈಗ ನಾಲೆಯಲ್ಲಿ ಬರುತ್ತಿರುವ ನೀರನ್ನು ತಾಲೂಕು ಆಡಳಿತ ಸಮರ್ಪಕವಾಗಿ ಬಳಸಿಕೊಂಡು ಎಲ್ಲಾ ಕೆರೆಕಟ್ಟೆಗಳನ್ನು ತುಂಬಿಸಿಕೊಳ್ಳುವಂತಹ ಹೆಚ್ಚಿನ ಗಮನ ಹರಿಸಬೇಕು. ಈಗ ನಾವುಗಳು ಎಲ್ಲಾ ಕೆರೆಕಟ್ಟೆಗಳನ್ನು ತುಂಬಿಸಿಕೊಂಡರೆ ಅಂತರ್ಜಲ ಅಭಿವೃದ್ಧಿಯಾಗಿ ಜನ ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ನೀರು ಸಿಗುತ್ತದೆ, ಇಲ್ಲದಿದ್ದರೆ ಮುಂದೆ ಬರಗಾಲ ಬರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಯೋಗಾನಂದ್, ರೈತರಿಗೆ ಬೇಕಿರುವುದು ಸಾಲ ಮನ್ನಾ ಅಲ್ಲ, ಬೆಳೆ ಬೆಳೆಯಲು ಸಹಕಾರ ಮತ್ತು ನೀರು. ಇಲ್ಲಿರುವ ಸಣ್ಣ ಪುಟ್ಟ ರೈತರ್ಯಾರೂ ಸಾಲ ಮಾಡಿಲ್ಲ, ಇವರ ಸಾಲ ಮನ್ನವೂ ಆಗಿಲ್ಲ. ಸಾಲ ತೆಗೆದುಕೊಂಡಿರುವವರೆಲ್ಲ ದೊಡ್ಡ ದೊಡ್ಡ ರೈತರು, ಅವರು ಇಲ್ಲಿ ಬರುವುದಿಲ್ಲ, ಅವರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳು ದೊರೆಯುತ್ತಿವೆ ಎಂದರು. ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ರೈತರು ಇದರೊಂದು ಪ್ರಯೋಜನ ಪಡ್ಕೋಬೇಕು. ನಮ್ಮ ಪ್ರತಿನಿಧಿಗಳು ಇವತ್ತು ಏನು ತಾಲೂಕಿನ ಪ್ರತಿನಿಧಿಗಳು ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ಕಟ್ಟೆ ಒಂದು ನೀರು ತುಂಬಿಸೋದಕ್ಕೆ ಮೂಲ ಉದ್ದೇಶ ಆಗಬೇಕು. ಅದ್ರ ಕಾಳಜಿ ಇರಬೇಕು. ಮೈನ್ ನಮ್ಮ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಕಾಳಜಿ ಇರಬೇಕು. ಕಾಳಜಿ ಇದ್ದಾಗ ಪ್ರತಿಯೊಂದು ಕೆರೆ ತುಂಬಿಸೋದಕ್ಕೆ ಒಂದು ಹಂಬಲ ಬರುತ್ತೆ. ಇವತ್ತು ಬಹುಶಃ ಈ ಒಂದು ಭಾಗದ ಜನತೆ ಇವತ್ತು ಏನು ಈ ಒಂದು ಕೈದಾಳ, ಶಕುಂಗಿರಿ, ಗೊಲ್ಲರಹಟ್ಟಿ, ಮೂಗುತಿಹಳ್ಳಿ, ಹೊಸೂರು, ಆಮೇಲೆ ಶಿಕ್ಲೇವಿ, ಬಸ್ತಿಹಳ್ಳಿ, ಆಮೇಲೆ ನಲ್ಲಿಕೆರೆ, ಈ ಒಂದು ಭಾಗದ ಜನತೆ ಬಹುಶಃ ಒಂದು 10 ನನಗೆ ಒಂದು ಮನವಿ ಸಲ್ಲಿಸ್ತಾ ಇದ್ರು. ಈ ಒಂದು ಭಾಗಕ್ಕೆ ಒಂದು 15-16 ಹಳ್ಳಿ ಈ ಒಂದು ಚಾನಲ್ ಮುಖಾಂತರ ನೀರಿನ ಪ್ರವೇಶ. ಸ್ಥಳದಲ್ಲಿ ಇದ್ದ ಹೇಮಾವತಿ ಇಂಜಿನಿಯರ್ ಆಶಾರ್ ಅವರನ್ನು ನಾಲೆಯನ್ನು ದುರಸ್ತಿಗೊಳಿಸಲು ಯಾವುದೇ ಅನುದಾನವಿಲ್ಲ, ಆದರೂ ನಾವು ನಾಲೆಯನ್ನು ಸ್ವಚ್ಛ ಮಾಡಿ ಮತ್ತು ದುರಸ್ತಿ ಮಾಡುತ್ತಿದ್ದೇವೆ. ಕೆಲವರು ನಾಲೆಯನ್ನು ಕೊರೆದು ಹಾಳು ಮಾಡಿ ತಮಗೆ ಬೇಕಾದ ಹಾಗೆ ನೀರನ್ನು ಬಳಸಿಕೊಂಡು ಫೋಲು ಮಾಡುತ್ತಿರುವುದರಿಂದ ನೀರು ನಾಲೆಯ ಕೊನೆವರೆಗೂ ತಲುಪುತ್ತಿಲ್ಲ ಎಂದರು. ಪಾವಗಡ ತಾಲೂಕು ಟಿಎನ್ ಬೆಟ್ಟ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಪಾವಗಡ ತಾಲೂಕು ಟಿಎನ್ ಬೆಟ್ಟ ಗ್ರಾಮಸ್ಥರು ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದರು. ಕೆಂಪೇಗೌಡರ ಭಾವಚಿತ್ರವನ್ನು ಅಲಂಕರಿಸಿ ಸಂಭ್ರಮದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮಹಿಳೆಯರು ಪೂರ್ಣ ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿ ಆಕರ್ಷಿಸಿದರು. ಮಂಗಳ ವಾದ್ಯದೊಂದಿಗೆ ಮೆರವಣಿಗೆ ನಡೆಯಿತು. ಇದರ ಅಂಗವಾಗಿ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ರಾತ್ರಿ ಹರಿಕಥಾ ಪ್ರವಚನ ವ್ಯವಸ್ಥೆಯಾಗಿತ್ತು. ಗ್ರಾಮದ ಮುಖಂಡರು ಈ ಕಾರ್ಯಕ್ರಮಗಳಲ್ಲಿ ಸಡಗರದಿಂದ ಪಾಲ್ಗೊಂಡಿದ್ದರು. ಸಂವಿಧಾನ ಸುಟ್ಟ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದರು. ದೆಹಲಿಯಲ್ಲಿ ಸಂವಿಧಾನ ಪುಸ್ತಕ ಹರಿದು ಸುಟ್ಟು ಹಾಕಿದ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ಜನಪರ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಭಾರತದ ಸಂವಿಧಾನವನ್ನು ಹರಿದು ಸುಟ್ಟು ಹಾಕಿ ಅಂಬೇಡ್ಕರ್ ವಿರುದ್ದ ಘೋಷಣೆ ಕೂಗಿದ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಆರೋಪಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವರ್ತನಹಳ್ಳಿ ವೆಂಕಟೇಶ್ ಮಾತನಾಡಿ, ದೆಹಲಿಯ ಕೇಂದ್ರ ಸ್ಥಾನದಲ್ಲೇ ಕೆಲ ಕಿಡಿಗೇಡಿಗಳು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆಂದು ಆರೋಪಿಸಿದರು. ಸಂವಿಧಾನ ಲಿಖಿತ ಸಂವಿಧಾನವಾಗಿದ್ದು ಈ ಸಂವಿಧಾನದ ಅಡಿಯಲ್ಲಿ ಇಡೀ ದೇಶ, ಇಡೀ ಪ್ರಪಂಚನೇ ಒಪ್ಪಿಕೊಂಡು ಭಾರತ ದೇಶ ಸಂವಿಧಾನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಇಡೀ ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಇಂಥ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರ ಶೀಘ್ರದಲ್ಲೇ ಬಂಧಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಮಾಗಡಿ ಪಟ್ಟಣಕ್ಕೆ ಸಮೀಪವಿರುವ ಪರಂಗಿ ಚಿಕ್ಕನಪಾಳ್ಯದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕ್ಕಿಯಾಗಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ.
ಮಾಗಡಿ ಪಟ್ಟಣಕ್ಕೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ನೇತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರಂಗಿ ಚಿಕ್ಕನ ಪಾಳ್ಯದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಕಳೆದ 2 ವರ್ಷದಿಂದ ಈ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿವಕುಮಾರ್ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಈ ಗ್ರಾಮದ ಕಡೆ ಬಂದು ನೋಡ್ತಾ ಇಲ್ಲ. ಪಕ್ಕದಲ್ಲಿರುವ ಬರಗಾವತಿ ಕೆರೆಗೆ ಪಟ್ಟಣದ ಕಲುಷಿತ ನೀರು ಬಂದು ಸೇರುತ್ತಿದ್ದು, ಇದೇ ಹಾದಿಯಲ್ಲಿ ಗ್ರಾಮಕ್ಕೆ ಬಂದಿರುವ ಕುಡಿಯುವ ನೀರಿನ ಪೈಪ್ಗಳು ಸಹ ಇವೆ. ಇದರ ಜೊತೆಯಲ್ಲಿಯೇ ಗ್ರಾಮದಲ್ಲಿ ಕುಡಿಯಲು ಬರುತ್ತಿರುವ ನೀರು ಕಲುಷಿತವಾಗಿಯೇ ಬರ್ತಾ ಇದೆ. ಗ್ರಾಮದ ಚರಂಡಿಗಳು ವ್ಯವಸ್ಥಿತ ರೀತಿಯಲ್ಲಿ ಕಾಮಗಾರಿ ಮಾಡದೆ ಜನಪ್ರತಿನಿಧಿಗಳ ಹಣದಾಸೆಯಿಂದ ಚರಂಡಿಗಳಲ್ಲೇ ತುಂಬಿ ಕಬ್ಬು ನಾರುತ್ತಿವೆ. ಈ ಸಂಬಂಧ ಗ್ರಾಮದ ಮಕ್ಕಳೆಲ್ಲ ರೋಗ ರುಜಿನಗಳಿಂದ ಬಳಲುತ್ತಿದ್ದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ತಿಳಿದಿದ್ರೂ ನಮ್ಮ ಗ್ರಾಮದ ಕಡೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಎಂದು ಗ್ರಾಮದ ಮಹಿಳೆ ಭಾರತಮ್ಮ ಆರೋಪಿಸಿದರು. ಕಳೆದ 2 ವರ್ಷಗಳಿಂದ ಪಿಡಿಒ ಶಿವಕುಮಾರ್ ನಿರ್ಲಕ್ಷ್ಯತೆಯಿಂದ ನೇತನಹಳ್ಳಿ ಗ್ರಾಮ ಪಂಚಾಯಿತಿ ಅವನತಿಯತ್ತ ಸಾಗಿರುವುದು ನಿಜಕ್ಕೂ ದುರಂತದ ವಿಚಾರ. ನೂತನವಾಗಿ ಆಯ್ಕೆಯಾಗಿರುವ ಶಾಸಕ ಎ ಮಂಜುನಾಥ್ ಆಡಳಿತದಲ್ಲಿ ತಾಲೂಕು ಅಭಿವೃದ್ಧಿಯತ್ತ ಸಾಗುತ್ತಿದ್ದರೂ ನಗರಕ್ಕೆ 1 ಕಿಲೋಮೀಟರ್ ದೂರದಲ್ಲಿರುವ ಪರಂಗಿ ಚಿಕ್ಕನಪಾಳ್ಯ ಅಭಿವೃದ್ಧಿಯಿಂದ ದೂರವೇ ಉಳಿದಿದೆ. ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಗಳತ್ತ ಹೆಚ್ಚಿನ ಒತ್ತು ನೀಡುವ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕೆಲಸ ಮಾಡಬೇಕಾದ ಗುರುತಿಸುವ ಜವಾಬ್ದಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲಿರುತ್ತದೆ. ಈಗಿರುವಾಗ ಅಧಿಕಾರಿ ಶಿವಕುಮಾರ್ ನಿರ್ಲಕ್ಷ್ಯ ಧೋರಣೆಯಿಂದ ಗ್ರಾಮಗಳ ಅಭಿವೃದ್ಧಿಯೇ ಆಗುತ್ತಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಆದರೆ ಪಿಡಿಒ ಹೇಳೋದೇ ಬೇರೆ, ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಯಾವ ಅನುದಾನವೂ ಬರುತ್ತಿಲ್ಲ ಎನ್ನುತ್ತಾರೆ. ಈ ರೀತಿ ನಮಗೆ ಟ್ಯಾಂಕ್ ಹೊಡೆದೋಗಿದೆ, ಟ್ಯಾಂಕ್ ನಲ್ಲಿ ಚುರುಕಿ ಹಾಕ್ಬೇಕಾಗ್ಲಿ, ಸುಣ್ಣ ಹಾಕ್ಬೇಕಾಗ್ಲಿ, ಅಥವಾ ಕುಡಿಯೋ ನೀರಿನ ಘಟಕ ಆಗ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳಬೇಕು, ಮತ್ತೆ ಅರ್ಜಿಗಳನ್ನ ಕೊಡಬೇಕು. ಈ ರೀತಿ ತಿಳ್ಕೊಳ್ಬೇಕಾದಂತದ್ದನ್ನೇ ನೀವು ಗ್ರಾಮಸಭೆಯಲ್ಲಿ ಮಾಡಬೇಕಾದ್ರು. ನಂತರ ನೀವು ಸಹಿತ ಯೋಚನೆ ಮಾಡಬೇಕು ಏನಂತಂದ್ರೆ, ನಾವು ಕೊಡದೇನೆ ಕೇಳಬಾರ್ದು. ನಾವು ಈ ತರ ಕೊಟ್ಬಿಟ್ಟು ನಮ್ಗೆ ಈ ತರ ಈ ಶುದ್ಧ ನೀರು ಕುಡಿಯೋ ಘಟಕ ಕ್ವಶನ್ ಮಾಡೋದನ್ನೇ ಗ್ರಾಮಸಭೆ. ಆದ್ರಿಂದ ನೀವೆಲ್ಲ ಕ್ವಶನ್ ಮಾಡಿರೋದಕ್ಕೂ ಸಹ ಸಂತೋಷ. ಮತ್ತೆ ಈ ಕೆಲವು ಜಮಾಬಂದಿ ಕಾರ್ಯಕ್ರಮದಲ್ಲಿ ಇದನ್ನ ಜಮಾಬಂದಿ ಅಂತ ಅಂದ್ರೆ ಸರ್ವರ ಸಮ್ಮುಖದಲ್ಲಿ ಇದನ್ನು ಓದಿ ಹೇಳಿ ಈ ರೀತಿ ಕೆಲಸಗಳಾಗಿದೆ. ತಪ್ಪಾಗಿರೋದು ಸಹಜ ಇರ್ಬೋದು. ಈಗ ಹೇಳಿದ್ರು ರಸ್ತೆನಲ್ಲಿ ಕಟ್ಟಿದ್ರು, ಅದು ಯಾವ್ದೋ ಇದನ್ನ ನೀರಿನ ಟ್ಯಾಂಕ್ ತಗೊಂಡೋಗ್ಬೋದು ಅಂತ ಅಂದ್ರೆ ಅದಕ್ಕೆ ಏನ್ ಮಾಡಬಹುದು ಅಂತ ಪರಿಹಾರ ಕಂಡುಹಿಡಿದು ಸಹಿತ ಗ್ರಾಮಸಭೆಯಲ್ಲಿ. ಅದರಿಂದ ತಾವೆಲ್ಲ ಒಟ್ಟಾರೆ ತಾಲೂಕು ಕೇಂದ್ರಕ್ಕೆ ಸಮೀಪದಲ್ಲಿರುವ ಗ್ರಾಮದ ಅಭಿವೃದ್ಧಿ ಮಾಡದಿರುವ ಅಧಿಕಾರಿಗಳ ಕಾರ್ಯವೈಖರಿಗೆ ಏನನ್ಬೇಕೋ ಗೊತ್ತಿಲ್ಲ. ಇನ್ನಾದರೂ ಗ್ರಾಮದ ಅಭಿವೃದ್ಧಿ ಕಾರ್ಯ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 15ರಂದು ಹಸಿರು ತುಮಕೂರು ಯೋಜನೆಗೆ ಚಾಲನೆ. ಸರ್ಕಾರಿ ಜಾಗ, ಬೆಟ್ಟ ಗುಡ್ಡಗಳಲ್ಲಿ ಗಿಡ ಮರ ಬೆಳೆಸಲು ಕಾರ್ಯ ಯೋಜನೆ, ಡಿಸಿ ಡಾಕ್ಟರ್ ರಾಕೇಶ್ ಕುಮಾರ್. ಗುಬ್ಬಿಯಲ್ಲಿ ತಿಂಗಳ ಸಮುದಾಯ ಭವನ ಉದ್ಘಾಟನೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಚಿವ ಎಸ್ಆರ್ ಶ್ರೀನಿವಾಸ ಸಲಹೆ. ಸ್ಮಾರ್ಟ್ ಸಿಟಿ ತುಮಕೂರು ಡ್ರಗ್ಸ್ ಸಿಟಿಯಾಗಿದೆ. ಡ್ರಗ್ಸ್ ಮಾಫಿಯಾ ಮಿತಿ ಮೀರಿದೆ, ಕಂಡರು ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು. ಮಾಜಿ ಸಚಿವ ಸುಗಡು ಶಿವಣ್ಣ ಆಕ್ರೋಶ. ಸಂವಿಧಾನ ಸುಟ್ಟವರನ್ನು ಬಂಧಿಸಿ, ಒತ್ತಾಯಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.